ರಾಜಕೀಯ ಮಾಡಿ ಅದನ್ನ ರಾಜಕೀಯ ಲಾಭಕ್ಕೋಸ್ಕರವಾಗಿ ಇಶ್ಯೂನ ರಾಜಕಾರಣಗೊಳಿಸ್ತಕ್ಕಂಥ ಇದೆಯಲ್ಲ, ಅದು ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೆಯದು. ರಾಜ್ಯ ಕಾಂಗ್ರೆಸ್ ಡಿಎಂಕೆ ಬಿಟಿ ಇದ್ದಂಗೆ, ಹಂಗಾಗಿ ನೀರು ಬಿಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಡಿಎಂಕೆ ಬಿಟಿ, ಅವರು ತಮಿಳುನಾಡಿನವರು, ಡಿಎಂಕೆ ಅವರು. ಇವರು ಹಾಗಾದ್ರೆ ಬಿಜೆಪಿ ಎ ಡಿಎಂಕೆ ಜೊತೆ ನಿಂತಲ್ಲ, ಅವ್ರಿಗೆ ಏನು ಕೊಟ್ಟಿರೋದು? ಎ ಡಿಎಂಕೆ ಅವ್ರ ಜೊತೆ ಇದ್ರಲ್ಲಪ್ಪ ಎಲ್ಲಿವರೆಗೂ, ಅವ್ರೇನಂತ ಕರೆಯೋದು ಅಂತ. ಸಿ, ರಾಜಕಾರಣಕ್ಕೋಸ್ಕರ ಏನೆಲ್ಲ ಮಾತಾಡಬಾರ್ದು. ದೇವೇಗೌಡರು ಪತ್ರ ಬರೆದಿದ್ರು, ಪತ್ರ ಬರೆದಿರೋದು ಸಂತೋಷ, ವೆಲ್ಕಮ್ ಮಾಡಿದ್ದೀನಿ. ಆದರೆ ರಾಜ್ಯ ಸರ್ಕಾರ ವಿಫಲ ಆಗಿದೆ ಅಂತ ಹೇಳ್ತಕ್ಕಂಥದ್ದು ರಾಜಕೀಯ. ರಾಜ್ಯ ಸರ್ಕಾರ ಈ ರಾಜ್ಯದ ರೈತರ ಹಿತರಕ್ಷಣೆ ಮಾಡಲಿಕ್ಕೆ, ನಾಡಿನ ಹಿತರಕ್ಷಣೆ ಮಾಡಲಿಕ್ಕೆ ಯಾವತ್ತಿಲ್ಲ, ಹಿಂದೆ ಬಿದ್ದಿಲ್ಲ, ಬೀಳದೂ ಇಲ್ಲ. ನಮಗೆ ಅಧಿಕಾರ ಮುಖ್ಯ ಅಲ್ಲ, ರಾಜ್ಯದ ಜನರ ಹಿತ ಮುಖ್ಯ. ಇದರಲ್ಲಿ ನಾವು ಬಲವಾಗಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಸರ್, ಒಂದ್ ಕಡೆ ಎಐಎಡಿಎಂಕೆ ಹೊರಗಡೆ ಬರ್ತಾ ಇದೆ, ಇನ್ನೊಂದ್ ಕಡೆ ಕರ್ನಾಟಕದಲ್ಲಿ ಮುಸ್ಲಿಮ್ಸ್ ಬಹಳಷ್ಟು ಜನ ಜೆಡಿಎಸ್ ಬಿಟ್ಟು ಬರ್ತಾ ಇದಾರೆ, ಪೋಲರೈಸೇಷನ್ ಬಿಜೆಪಿ ವಿರುದ್ಧ ಆಗ್ತಾ ಇದೆ. ಸರ್, ಇಡೀ ದೇಶದಲ್ಲಿ ದೇಶದಲ್ಲಿ ಬಿಜೆಪಿ ವಿರುದ್ಧವಾದಂತ ಶಕ್ತಿಗಳು ಈ ಸರಿ ಒಂದು ಯಾಕಂತಂದ್ರೆ ಬಿಜೆಪಿಯವರು ಕಳೆದ 9 ವರ್ಷಗಳಲ್ಲಿ ನುಡಿದಂತೆ ನಡೆದಿಲ್ಲ. ಭಾವನಾತ್ಮಕವಾದಂತ ವಿಚಾರಗಳನ್ನ ಮುಂದಿಟ್ಟುಕೊಂಡು ಸಮಾಜವನ್ನ ಒಡೆಯತಕ್ಕಂಥ ಕೆಲಸ ಮಾಡಿಲ್ಲ. ಅದಕ್ಕೋಸ್ಕರ ಈ ಸತ್ಯ ಗೊತ್ತಾದ ಮೇಲೆ ಅನೇಕ ಶಕ್ತಿಗಳು ಇವತ್ತು ಬಿಜೆಪಿ ಏತರ ಗುಂಪಿನಲ್ಲಿ ಗುರುತಿಸಿಕೊಳ್ತಾರೆ. ಬೆಂಗಳೂರು ಬಂದಂತೆ ಶುಕ್ರವಾರ ಕರ್ನಾಟಕ ಬಂದಂತ ಕೂಡ ಹೇಳ್ತಾ ಇದ್ದಾರೆ. ಮಾಡಬಾರ್ದು, ಮೆರವಣಿಗೆ ಮಾಡಬಾರ್ದು ಅಂತ ಹೇಳಿ ಬಂದ್ ಮಾಡಬಾರದು ಅಂತ ಅನ್ನೋದೇ ಸುಪ್ರೀಂ ಕೋರ್ಟ್ ಡಿಸಿಷನ್. ಬಟ್ ನಾವೇನು ಅಡ್ಡಿಪಡಿಸಕ್ ಹೋಗಲ್ಲ ಸರ್. ಇದು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾ ಇದ್ರು, ಈಗ ಜೀರೋ ತಗೊಂಡು ಪಿಜಿ ಸೀಟ್ ಗೆ ಎಲಿಜಿಬಲ್ ಅಂತ ಅನ್ಬಿಟ್ಟು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ತೊಂದರೆ ಆಗ್ತಾ ಇದೆ, ರಿಸರ್ವೇಷನ್ ಸ್ಟೂಡೆಂಟ್ ತೊಂದರೆ ಆಗ್ತದೆ, ದುಡ್ಡಿರೋನ್ಗೆ ಸೀಟ್ ಸಿಗುವಂತ ಒಂದು ಪರಿಸ್ಥಿತಿ ಬರುತ್ತೆ. ಈಗಾಗಲೇ ಎನ್ಇಸಿ ಬಂದು ಅರ್ಧ ಅಧ್ವಾನ ಆಗಿದೆ. ಮೊನ್ನೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದವರು ಈ ತರದ ಒಂದು ಆರ್ಡರ್ ಮಾಡಿದ್ದಾರೆ, ಇವಾಗ ಜೀರೋ ತಗೊಂಡ್ರೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಸೀಟ್ ತಗೊಂಡ್ಬೋದು ಪಿಜಿಯಲ್ಲಿ. ನಾವು ಈಗ ಮೆರಿಟ್ ಮೇಲೆ ಸೀಟ್ ಕೊಡ್ಬೇಕು ಅಂತ ಆತರ ಜೀರೋ ತಗೊಂಡ್ರು ಕೂಡ ಇದರಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಜೀರೋ ತಗೊಂಡ್ರು ಕೂಡ ಸೀಟ್ ಕ್ಯಾಪಿಟೇಷನ್ ಪ್ರಮೋಟ್ ಮಾಡಿದ್ರು, ಅದಕ್ಕೂ ಒಂದು ಬೆಂಚ್ ಮಾರ್ಕ್ ಮಾಡಬೇಕು. ಸೋಫಾ ಡಿಸ್ಟ್ರೆಸ್ ಫಾರ್ಮುಲಾ ಆಗಿಲ್ಲ, ಯು ಹ್ಯಾವ್ ಬೀನ್ ಪ್ರೇಯಿಂಗ್ ಫಾರ್ ದಿ ಡಿಸ್ಟ್ರೆಸ್ ಫಾರ್ಮುಲಾ, ಯು ಹ್ಯಾವ್ ಬೀನ್ ಎಕ್ಸರ್ಸೈಸಿಂಗ್ ದಿ ಸುಪ್ರೀಂ ಕೋರ್ಟ್ ಅಂಡ್ ದಿ ಈವನ್ ಬಿಫೋರ್ ದಿ ಟ್ರಿಬ್ಯುನಲ್ ಆಲ್ಸೋ. ನಾವು ಇದನ್ನೇ ಬಂದು ಡಿಸ್ಟ್ರೆಸ್ ಫಾರ್ಮುಲಾ ಮಾಡಿ, ಯಾಕಂತಂದ್ರೆ ಮಳೆ ಇಲ್ಲದೆ ಇರತಕ್ಕಂಥ ಮಳೆ ಕೈ ಕೊಟ್ಟಂತ ಸಂದರ್ಭದಲ್ಲಿ ಈ ಡಿಸ್ಟ್ರೆಸ್ ಎರಡೂ ಕಡೆ ಶುರುವಾಗ್ತದೆ, ತಮಿಳುನಾಡಲ್ಲಿ ಶುರುವಾಗ್ತದೆ, ಕರ್ನಾಟಕದಲ್ಲಿ ಶುರುವಾಗ್ತದೆ. ಅಂತ ಸಂದರ್ಭದಲ್ಲಿ ವಿ ಹ್ಯಾವ್ ಟು ಶೇರ್ ದಿ ಡಿಸ್ಟ್ರೆಸ್. ಆ ಶೇರ್ ಮಾಡ್ಕೊಳ್ಳುವಾಗ ಡಿಸ್ಟ್ರೆಸ್ ಫಾರ್ಮುಲಾ ಇರಬೇಕಾಗ ಅದನ್ನ ಮಾಡಬೇಕು ಅಂತಕ್ಕಂಥದ್ದು ಒಂದು. ಇನ್ನೊಂದು ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ, ಇಂಥ ಸನ್ನಿವೇಶಗಳಲ್ಲಿ ಮೇಕೆದಾಟು ರಿಸರ್ವಾಯರ್ ಇದೆ, ಯಾಕಂದ್ರೆ ಮೇಕೆದಾಟುನಲ್ಲಿ
ಕೆಪಾಸಿಟಿ 67 TMC ನೀರು ಇರ್ತದೆ. ನಾವು ಮಳೆ ಬಂದಾಗ ಅಲ್ಲಿ ನೀರು ಇಟ್ಕೊಂಡು ಇಂಥ ಡಿಸ್ಟ್ರೆಸ್ ಸಂದರ್ಭಗಳಲ್ಲಿ ನೀರು ತಮಿಳುನಾಡಿಗೆ ಕೊಡಲಿಕ್ಕಿಲ್ಲ. ಅದರಿಂದ ಇಟ್ ಹೆಲ್ಪ್ಸ್ ಬೋತ್ ದಿ ಸ್ಟೇಟ್ಸ್, ತಮಿಳುನಾಡಿಗೂ ಅನುಕೂಲ ಆಗ್ತದೆ, ಕರ್ನಾಟಕಕ್ಕೂ ಅನುಕೂಲ ಆಗ್ತದೆ. 4,800 ಕೋಟಿ ಕೇಳಿದಿರಲ್ಲ ಸರ್, ಹೆಂಗಿದೆ ಸರ್ ರೆಸ್ಪಾನ್ಸ್ ಈ ಬರ ಪರಿಹಾರದ ಬಗ್ಗೆ? ನೀವು ಗೌರ್ಮೆಂಟ್ ಆಫ್ ಕರ್ನಾಟಕ ಇಲ್ಲ, ನಾನು ಕಳಿಸ್ತಾ ಇದ್ದೀನಿ ಮಿನಿಸ್ಟರ್ಗೆ, ಇನ್ನೂ ಅವ್ರ ರೆಸ್ಪಾನ್ಸ್ ಗೊತ್ತಾಗಿಲ್ಲ. ಕೃಷ್ಣಬೈರೇಗೌಡ ಇದೆ, ಹೋಮ್ ಮಿನಿಸ್ಟರ್, ಅಗ್ರಿಕಲ್ಚರ್ ಮಿನಿಸ್ಟರ್,